ನಿನ್ನ ಕಂಗಳ ಬಿಸಿಯ ಹನಿಗಳು ದೂರು ಕಥೆಯ ಹೇಳಿವೆ. ಪ್ರತಿ ವರ್ಷ ಏಪ್ರಿಲ್ 24 ಬಂತಂದ್ರೆ ಸಾಕು, ನಾಡಿನಾದ್ಯಂತ ಒಂದು ರೀತಿಯ ಹಬ್ಬದ ವಾತಾವರಣ. ಯಾಕಂದ್ರೆ ಅದು ವರನಟ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ದಿನ. ಈ ದಿನವನ್ನ ರಾಜ್ಕುಮಾರ್ ಅಭಿಮಾನಿಗಳು ನಾಡಿನಾದ್ಯಂತ ನಮ್ಮೂರ ಹಬ್ಬವೇನು ಎನ್ನುವ ರೀತಿಯಲ್ಲಿ ಸಂಭ್ರಮದಿಂದ ಆಚರಿಸ್ತಾರೆ. ಆದ್ರೆ ಎರಡು ವರ್ಷ ಕೊರೋನಾ ಕಾರಣದಿಂದ ಸ್ವಲ್ಪ ಕಷ್ಟವಾಗಿದೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಕಂಠೀರವ ಸ್ಟುಡಿಯೋದಲ್ಲಿ ರಾಜ್ ಸಮಾಧಿಗೆ ಭೇಟಿ ಕೊಟ್ಟು ಅಭಿಮಾನಿಗಳು ಪೂಜೆ ಮಾಡಿ ಹುಟ್ಟುಹಬ್ಬವನ್ನ ಆಚರಿಸುತ್ತಿದ್ರು. ಆದ್ರೆ ಕಳೆದ ವರ್ಷ ಹಾಗೂ ಈ ವರ್ಷವೂ ಕೂಡ ಅದು ಸಾಧ್ಯವಾಗಿಲ್ಲ. ಆದ್ರೂ ಕೂಡ ತಾವಿದ್ದಲ್ಲಿಯೇ ತಮ್ಮ ತಮ್ಮ ಊರುಗಳಲ್ಲಿ ಸರಳವಾಗಿ ರಾಜ್ ಜನ್ಮದಿನವನ್ನ ಆಚರಿಸುತ್ತಿದ್ದಾರೆ. ಇನ್ನು ಕುಟುಂಬದವರು ಕೂಡ ಪ್ರತಿ ವರ್ಷ ಕಂಠೀರವ ಸ್ಟುಡಿಯೋಗೆ ಹೋಗಿ ಪೂಜೆ ಮಾಡ್ತಾರೆ. ಈ ವರ್ಷದ ವಿಶೇಷ ಅಂದ್ರೆ ಪುನೀತ್ ರಾಜ್ಕುಮಾರ್ ಬಡವರ ಬಂಧು ಚಿತ್ರದ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ಎಂಬ ಹಾಡನ್ನ ಹಾಡುವ ಮೂಲಕ ವಿಶೇಷವಾಗಿ ತಂದೆಯನ್ನ ನೆನೆದಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ದೈಹಿಕವಾಗಿ ನಮ್ಮ ಜೊತೆ ಇಲ್ಲದಿದ್ರು ತಾವು ನಟಿಸಿದ ಸಿನಿಮಾಗಳಿಂದ ಎಲ್ಲರಿಗೂ ಸ್ಫೂರ್ತಿಯಾಗಿ ನಮ್ಮ ಜೊತೆಯಲ್ಲೇ ಇದ್ದಾರೆ ಎನ್ನುವ ಭಾವ. ರಾಜ್ಕುಮಾರ್ ಎಂದಿಗೂ ಅಮರ.